ಶಾಲಾ ಶಿಕ್ಷಕರ ವರ್ಗಾವಣೆ ವಿಚಾರವೊಂದಕ್ಕೆ ಸಂಬಂಧಿಸಿದಂತೆ ತಾಲೂಕಿನ ಶಾಲೆಯೊಂದರಲ್ಲಿ ವಿದ್ಯಾರ್ಥಿಗಳು ಬಿಇಒ ಕಚೇರಿಗೆ ಆಗಮಿಸಿ ಪ್ರತಿಭಟನೆ ನಡೆಸುತ್ತಿರುವ ವೇಳೆ ಸ್ಥಳದಲ್ಲಿದ್ದ ಸಮಸ್ಯೆಯನ್ನು ಆಲಿಸಲು ನಿಂತಿದ್ದ ಕ್ಷೇತ್ರ ಶಿಕ್ಷಣಾಧಿಕಾರಿ ಮಂಜುನಾಥ್ ಅಸ್ವಸ್ಥತೆಗೊಂಡು ಕುಸಿದು ಬಿದ್ದ ಘಟನೆ ನಡೆದಿದೆ. ಪಂಜಿಕಲ್ಲು ಗ್ರಾಮದ ದಡ್ಡಲಕಾಡು ಪ್ರೌಢಶಾಲೆಯ ಶಿಕ್ಷಕನೋರ್ವನನ್ನು ವರ್ಗಾವಣೆಗೊಳಿಸಿದ್ದನ್ನು ವಿರೋಧಿಸಿ ಇಲ್ಲಿನ 9 ಮತ್ತು 10ನೇ ತರಗತಿ ವಿದ್ಯಾರ್ಥಿಗಳು ಹಾಗೂ ಪೋಷಕರು ಬಿಇಒ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದ ವಿದ್ಯಾರ್ಥಿಗಳ ಪೋಷಕರು ಶಾಲೆಯಲ್ಲಿ ನಡೆಯುತ್ತಿರುವ ವಿದ್ಯಮಾನಗಳ ಬಗ್ಗೆ ಬಿಇಒ ಅವರಲ್ಲಿ ಆರೋಪ ಮಾಡುತ್ತಿದ್ದಂತೆ ಆಲಿಸುತ್ತಿದ್ದ ಮಂಜುನಾಥ್ ಅವರು ಹಠಾತ್ ಕುಸಿದು ನೆಲಕ್ಕೆ ಬಿದ್ದರು. ಸಿಬ್ಬಂದಿಗಳು ಅವರನ್ನು ಉಪಚರಿಸಿ ಬಳಿಕ ಬೀಸರೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಿದ ಘಟನೆ ನಡೆದಿದೆ. ಆಸ್ಪತ್ರೆಗೆ ದಾಖಲಾಗಿದ್ದ ಬಿಇಒ ಅವರನ್ನು ಮಂಗಳೂರು ಡಿಡಿಪಿ ಅವರು ಭೇಟಿ ನೀಡಿ ಆರೋಗ್ಯ ವಿಚಾರಿಸಿದ್ದಾರೆ. ಹಲೋ, ನೀವು ವರದಿ ಕಳಿಸಿ ಮಕ್ಕಳನ್ನು ಹೀಗೆ ನಿಲ್ಲಿಸ್ತೀರಾ? ಇಲ್ಲ, ನಾವಂತೂ ನಿಲ್ಸಕ್ಕೆ ವ್ಯವಸ್ಥೆ ಮಾಡಿಲ್ಲ. ಏನ್ ಮಾಡ್ತೀರಿ? ನೀವೇ ಬಂದು ಮಾಡ್ತಾ ಇದ್ದೀರಿ. ಬಂದಿಲ್ಲ.